ರಾಜಸ್ಥಾನದಲ್ಲಿ ಕೃಷ್ಣ ಮೃಗ ಬೇಟೆಯಾಡಿದ್ದಂತಹ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ಗೆ ಜೈಲು ಶಿಕ್ಷೆಯಾಗಿತ್ತಲ್ಲ, ಸೊ ಜೋಧ್ಪುರ ಸೆಂಟ್ರಲ್ ಜೈಲ್ನಲ್ಲಿ ಸಲ್ಮಾನ್ ಖಾನ್ ಒಂದು ರಾತ್ರಿಯನ್ನು ಸದ್ಯ ಕಳೆದಿದ್ದಾರೆ. ಆದರೆ ರಾತ್ರಿಯಿಡೀ ಜೈಲ್ನಲ್ಲಿ ಸಲ್ಮಾನ್ ಖಾನ್ಗೆ ನಿದ್ದೆನೇ ಬರಲಿಲ್ಲ ಅಂತ ಹೇಳಿ ತಿಳಿದುಬಂದಿದೆ. ರಾತ್ರಿಯಿಡೀ ನಿದ್ದೆ ಮಾಡಲಿಲ್ಲವಂತೆ ಸಲ್ಮಾನ್ ಖಾನ್. ಹಾಗೆ ಇವತ್ತು ಬೆಳಗ್ಗೆ ಸಲ್ಮಾನ್ ಖಾನ್ಗೆ ಟೀ ಜೊತೆಗೆ ಬಿಸ್ಕತ್ ಅನ್ನ ನೀಡಿದ್ರು ಜೈಲು ಸಿಬ್ಬಂದಿ ಅಂತ ಹೇಳಿ ತಿಳಿದು ಬಂದಿದೆ. ಕೃಷ್ಣ ಮೃಗವನ್ನ ಬೇಟೆಯಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಲ್ಮಾನ್ ಖಾನ್ಗೆ 5 ವರ್ಷಗಳ ಜೈಲು ಶಿಕ್ಷೆ ಜೊತೆಗೆ 10,000 ರೂಪಾಯಿ ದಂಡವನ್ನ ವಿಧಿಸಿ ನಿನ್ನೆ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇವತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯುತ್ತೆ, ಜಾಮೀನು ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆದರೆ ನಿನ್ನೆ ಸಂಜೆ ಸಂದರ್ಭದಲ್ಲಿ ಅವರು ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರೂ ಕೂಡ ಸಮಯ ಆಗೋಗಿತ್ತು. ಈ ಕಾರಣಕ್ಕಾಗಿ ಅವರು ಜೈಲಿನಲ್ಲೇ ಇರಬೇಕಾಯಿತು. ಸಲ್ಮಾನ್ ಖಾನ್ ಅಸಾರಾಮ್ ಬಾಪು ಇರುವಂತಹ ಬ್ಯಾರಕ್ನ ಪಕ್ಕದಲ್ಲೇ ಸಲ್ಮಾನ್ ಖಾನ್ ಸದ್ಯ ಜೈಲು ವಾಸವನ್ನು ಅನುಭವಿಸ್ತಾ ಇರುವಂಥದ್ದು ಗೊತ್ತಿರುವಂತಹ ವಿಚಾರಣೆ. ನಿನ್ನೆ ರಾತ್ರಿಯಿಡೀ ಸಲ್ಮಾನ್ ಖಾನ್ ನಿದ್ದೆ ಮಾಡಲಿಲ್ಲ ಅಂತೆ, ಜೊತೆಗೆ ಇವತ್ತು ಬೆಳಗ್ಗೆ ಟೀ ಬಿಸ್ಕೆಟ್ ಅನ್ನ ಜೈಲು ಸಿಬ್ಬಂದಿ ನೀಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ನಾಗರಾಧಿಕ್ಷೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಾಗರಾಧಿಕ್ಷೆ, ನಿನ್ನೆ ರಾತ್ರಿ ಹಾಗಾದ್ರೆ ಇಡೀ ದಿನ ನಿದ್ದೆ ಇಲ್ಲ ಸಲ್ಮಾನ್ ಖಾನ್ಗೆ, ಇವತ್ತಿನ ತಯಾರಿ ಬಗ್ಗೆನೂ ಕೂಡ ಬಹುಶಃ ತಲೆ ಕೆಡಿಸ್ಕೊಂಡಿದ್ರು ಅಂತ ಕಾಣಿಸುತ್ತೆ ಅಲ್ವಾ? ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಇವತ್ತು ಬೆಳಗ್ಗೆ ತನಕ ಏನೇನಾಯ್ತು ಅನ್ನೋ ಡೀಟೇಲ್ಸ್ ಏನು ಲಭ್ಯ ಆಗಿದೆ ನಾಗರಾಧಿಕ್ಷೆ? ಖಂಡಿತವಾಗಿ ಮಲ್ತೇಶ್, ಯಾಕೆಂತಂದ್ರೆ ಆತನ ಮೇಲೆ ಬಾಲಿವುಡ್ ಸುಮಾರು 1,000 ಕೋಟಿಯಷ್ಟು ಹೂಡಿಕೆಯನ್ನು ಮಾಡಿದೆ ಅನ್ನುವಂತಹ ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಆತ ತಲೆ ಕೆಡಿಸ್ಕೊಂಡಿದ್ರೆ ಅದೇ ಆಶ್ಚರ್ಯವೇನೂ ಇಲ್ಲ. ಮತ್ತೆ ಈ ಹಿಂದೆ ಆತನ ಮೇಲೆ ಇದ್ದಂತ 2-3 ಕೇಸ್ಗಳಲ್ಲೂ ಕೂಡ ಹೀಗೆ ಅನಿಶ್ಚಿತತೆ ತೂಗಾಡಿ ಕೊನೆಗೆ ಆತ ನಿರಪರಾಧಿ ಅಂತ ಹೇಳಿ ಘೋಷಣೆಯಾಗಿ ಕೇಸ್ ಖುಲಾಸೆ ಆಗಿತ್ತು. ಹಾಗಾಗಿ ಈ ಕೇಸು ಖುಲಾಸೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಅವನಲ್ಲಿತ್ತು ಅಂತ ಕಾಣಿಸ್ತದೆ. ಹಾಗಾಗಿ ಆತ ಯಾವಾಗ ಆತನಿಗೆ 5 ವರ್ಷಗಳ ಜೈಲು ಶಿಕ್ಷೆ ಘೋಷಣೆ ಆಯ್ತೋ ಸಹಜವಾಗಿ ಆತ ತಲೆ ಕೆಡಿಸ್ಕೊಂಡಿರ್ತಾನೆ. ಇವತ್ತು ಬೆಳಿಗ್ಗೆ ಸೆಷನ್ಸ್ ಕೋರ್ಟ್ ನಲ್ಲಿ ಆತನ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಹಾಗಾಗಿ ಜಾಮೀನು ಸಿಕ್ಕರೆ ಸಾಕಪ್ಪ, ತನ್ನದೇನೆಂದು ಏನೇನೆಲ್ಲ ಬಾಕಿ ಉಳಿದಿದೆ ಸಿನಿಮಾದ ಕೆಲಸಗಳು ಅವುಗಳನ್ನೆಲ್ಲ ಮುಗಿಸಿಕೊಟ್ಟು ಬರಬಹುದು ಅನ್ನುವಂತಹ ಯೋಚನೆಗಳು ಕೂಡ ಅವನಿಗೆ ಇರ್ಲಿಕ್ಕೆ ಸಾಕು. ಈ ಎಲ್ಲ ಕಾರಣಗಳಿಂದಾಗಿ ರಾತ್ರಿ ಆತ ನಿದ್ದೆ ಮಾಡಿಲ್ಲ. ಆ ಬೆಳಿಗ್ಗೆ ಎದ್ದಾಗ ಆತನಿಗೆ ಚಹಾ ಮತ್ತು ಬಿಸ್ಕೆಟ್ ಅನ್ನ ನೀಡಲಾಗಿತ್ತಂತೆ. ಆ ಚಹಾ ಮತ್ತು ಬಿಸ್ಕೆಟ್ ಅನ್ನ ಸೇವಿಸಿದ್ದಾನೆ. ಮತ್ತೆ ಮುಂದಿನ ಏನು ವಿಚಾರಣೆಗಾಗಿ ತಯಾರಾಗ್ತಾ ಇದ್ದಾನೆ. ಜಾಮೀನು ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ತನಗೆ ಜಾಮೀನು ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಸಲ್ಮಾನ್ ನಲ್ಲಿ ಇದೆ ಅನ್ನುವಂತಹ ಮಾತು ಮೂಲಗಳಿಂದ ತಿಳಿದು ಬಂದಿದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ನಾಗರಾಧ್ಯಕ್ಷ. ಏನೋ ಕೃಷ್ಣ ಮೃಗ ಬೇಟೆ ಪ್ರಕರಣದಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ದೋಷಿ ಅಂತ ಜೋಧ್ಪುರ್ ನ್ಯಾಯಾಲಯದ ತೀರ್ಪು ನೀಡಿತ್ತು. ನ್ಯಾಯಾಲಯದ ತೀರ್ಪಿತ್ತಲ್ಲ, ಸೊ ಇದು ಸಲ್ಮಾನ್ಗೆ ಸದ್ಯ 5 ವರ್ಷ ಜೈಲು ವಾಸವನ್ನ ಅನುಭವಿಸುವಂತಾಗಿದೆ. ಇನ್ನು ಪ್ರಕರಣದಲ್ಲಿ ಇತರ ಆರೋಪಿಗಳಾದಂತಹ ಸೈಫ್ ಅಲಿ ಖಾನ್, ಸೋನಾಲಿ ಬೇಂದ್ರೆ, ಟಬು ಮತ್ತು ನೀಲಂ ಠಾಕೂರ್ನ ಖುಲಾಸೆಗೊಳಿಸಲಾಗಿದೆ. ಜೋಧ್ಪುರ ಜೈಲಿನಲ್ಲಿ ಸಲ್ಮಾನ್ ಖಾನ್ ಮೊದಲ ರಾತ್ರಿಯನ್ನು ಕಳೆದಿದ್ದು ಜೈಲಿನಲ್ಲಿ ಸಲ್ಮಾನ್ಗೆ ಯಾವುದೇ ರೀತಿಯಾದಂತಹ ವಿಶೇಷ ಸೌಲಭ್ಯಗಳನ್ನು ಕೊಡಲಾಗಿಲ್ಲ. ಸಲ್ಮಾನ್ಗೆ ಖೈದಿ ನಂಬರ್ 106 ನೀಡಲಾಗಿದ್ದು ಇವತ್ತು ಜೈಲು ಸಮವಸ್ತ್ರವನ್ನು ಕೊಡಲಾಗುತ್ತೆ ಅಂತ ತಿಳಿದು ಬಂದಿದೆ. ಇನ್ನು ಸಲ್ಮಾನ್ ಪರ ವಕೀಲರು ಕೋರ್ಟ್ಗೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದು ಇವತ್ತು ಬೆಳಗ್ಗೆ 10:30 ಸಂದರ್ಭದಲ್ಲಿ ಅರ್ಜಿಯ ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದ್ರೆ 1998ರಲ್ಲಿ ಹಮ್ ಸಾಥ್ ಸಾಥ್ ಹೇ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಜೋಧ್ಪುರ ಸಮೀಪದ ಕಂಕಣಿ ಗ್ರಾಮದಲ್ಲಿ ಸಲ್ಮಾನ್ ಖಾನ್ ಈ 2 ಕೃಷ್ಣ ಮೃಗಗಳನ್ನ ಭೇಟಿಯಾಡಿದ್ದರು. ಈ ಸಂಬಂಧ ಸಲ್ಮಾನ್ ವಿರುದ್ಧ ಬಿಷ್ಣೋಯಿ ಸಮುದಾಯದವರು ಪ್ರಕರಣವನ್ನ ದಾಖಲಿಸಿದ್ದರು.